ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾ ಸ್ಮಾಜ್ಯ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ನಮಗೆ ನವರಾತ್ರಿ ಹಬ್ಬದ ಮೂರನೇ ದಿವಸ ಬಂದೇ ಬಿಡ್ತು. ನವದುರ್ಗೆಯರ ಅವತಾರದಲ್ಲಿ ಮೂರನೇ ಅವತಾರ ಅಂತ ಅಂದರೆ ನಾವು ಚಂದ್ರಘಂಟ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ. ಈ ಅಮ್ಮನವ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡ್ರೆ, ಈ ಅಮ್ಮನವ್ರಿಗೆ ಚಂದ್ರಿಕಾ ರಣಚಂಡಿ ಅಂತೆಲ್ಲ ಕರೀತಾರೆ. ಈ ಅಮ್ಮನವ್ರಿಗೆ 10 ಕೈಗಳಿದ್ದು 10 ಕೈಗಳಲ್ಲೂ ಕೂಡ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ಸಿಂಹದ ಮೇಲೆ ಕುಳಿತುಕೊಂಡಿರ್ತಾರೆ. ಇವರು ಶುಕ್ರ ಗ್ರಹದ ಅಧಿಪತಿಯಾಗಿರುತ್ತಾರೆ. ಆಮೇಲೆ 10 ಕೈಗಳು ಅಂತ ಬಂದಾಗ ಕಮಲ, ಬಿಲ್ಲು, ಬಾಣ, ಖಡ್ಗ, ಕಮಂಡಲ, ಖಡ್ಗ, ಆಮೇಲೆ ತ್ರಿಶೂಲ, ಗದೆ, ಹೀಗೆ ಮುಂತಾದ ಆಯುಧಗಳನ್ನು ಮತ್ತು ರಕ್ಷಾ ಕವಚಗಳನ್ನು ಹೊಂದಿರುತ್ತಾರೆ. ಇವರ ಹಣೆಯ ಮೇಲೆ ಚಂದ್ರಾಕೃತಿ ಇರ್ತದೆ. ಸೊ ಹಾಗಾಗಿ ಇವರಿಗೆ ಚಂದ್ರಘಂಟ ಅಮ್ಮನವರು ಅಂತೇಳಿ ಕರೀತಾರೆ. ಈ ಅಮ್ಮನವರು ನಾವು ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತದೆ. ಹಾಗೆಯೇ ಅನ್ನದ ಕೊರತೆ ಇರೋದಿಲ್ಲ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೇಳಬೇಕು ಅಂತಂದರೆ, ನಮ್ಮ ಮನಸ್ಸಿನಲ್ಲಿ ಒಂದು ನಿರ್ಧಾರದ ಒಂದು ಸ್ಪಷ್ಟತೆ ಇರ್ತದೆ, ಒಂದು ಆತ್ಮವಿಶ್ವಾಸ ಹೆಚ್ಚಾಗಿ ಸಿಗ್ತದೆ. ಮನೆಯಲ್ಲಿ ಏನೇ ಒಂದು ನಕಾರಾತ್ಮಕತೆ ಇದ್ದರೂ ಕೂಡ ಅವೆಲ್ಲ ಹೋಗಿ ನಮ್ಮಲ್ಲಿ ಒಂದು ಧನಾತ್ಮಕತೆ ಹೆಚ್ಚಾಗ್ತಾ ಹೋಗುತ್ತದೆ. ಮನಸ್ಸಿನಲ್ಲಿ ಒಂದು ಚಂಚಲ ಸ್ವಭಾವ ಏನಿರುತ್ತೋ ಅವೆಲ್ಲವೂ ಕೂಡ ಹೋಗಿ ನಮಗೆ ಒಂದು ಒಂದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ನಮ್ಮಲ್ಲಿ ಒಂದು ಜ್ಞಾನಾರ್ಜನೆ ಹೆಚ್ಚಾಗ್ತಾ ಹೋಗುತ್ತದೆ. ಒಂದೇ ಮಾತಿನಲ್ಲಿ ಹೇಳೋದಾದರೆ, ನಾವು ಈ ಅಮ್ಮನವ್ರನ್ನ ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಒಂದು ಶಾಂತಿ, ಸುಖ ಹೆಚ್ಚಾಗಿರ್ತದೆ. ಸುಖ ಸಮೃದ್ಧಿ ಕೂಡ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತದೆ. ಆಮೇಲೆ ಯಾರ್ದಾರ ಒಂದು ನಿಂದನೆಗಳು ಹೆಚ್ಚಾದಾಗ ನಮ್ಮಲ್ಲಿ ಒಂದು ನೈಬರ್ಸೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ಚುಚ್ಚು ಮಾತುಗಳನ್ನು ಯಾರು ಆಡ್ತಾರೋ ಅವರನ್ನು ಒಂದು ನಿಗ್ರಹಿಸುವ ಒಂದು ಶಕ್ತಿ ನಮ್ಮಲ್ಲಿ ಬರ್ತದೆ ಅನ್ನೋ ಒಂದು ನಂಬಿಕೆಯೂ ಕೂಡ ಇದೆ. ಇವತ್ತಿನ ವಿಡಿಯೋದಲ್ಲಿ ಅಮ್ಮನವರಿಗೆ ಪ್ರಿಯವಾದ ಒಂದು ರಂಗೋಲೆ ಜೊತೆಲಿ ಬಣ್ಣ, ಪ್ರಸಾದ, ಹೂವು ಎಲ್ಲದರ ಬಗ್ಗೆನೂ, ಪೂಜಾ ಸಮಯ ಎಲ್ಲದರ ಬಗ್ಗೆನೂ ಕೂಡ ನಾವು ತಿಳಿದುಕೊಳ್ಳೋಣಂತೆ. ಇವತ್ತಿನ ರಂಗೋಲಿ ಕೂಡ ತುಂಬ ಚಿಕ್ಕದು, ಹಾಗೆ ತುಂಬ ಸರಳವಾದದ್ದು. ನಾವು ಚಿಕ್ಕೆಗಳನ್ನ 7, 6, 5, 2, 1 ಹೀಗೆ ಚಿಕ್ಕೆಗಳನ್ನ ಇಡ್ತಾ ಹೋಗಬೇಕು. ಅದು ಏನಪ್ಪ ಅಂತಂದರೆ ಒಂದು ಸ್ಟಾರ್ ನಕ್ಷತ್ರ ರೀತಿಯಲ್ಲಿ ಬರ್ತಾ ಹೋಗ್ತದೆ. ಅದನ್ನು ಒಂದು ಲೈನ್ಸ್ಗಳನ್ನ ನೀವು ಜಾಯಿಂಟ್ ಮಾಡ್ತಾ ಹೋಗಬೇಕು, ಅದರ ಒಂದು ಚಿತ್ರಗಳನ್ನು ನೋಡ್ತಾ ಹೋಗಿ. ಹಾಗೆ ಬಣ್ಣ ಅಂತ ಬಂದಾಗ, ಇವತ್ತಿನ ಒಂದು ಅಮ್ಮನವ್ರಿಗೆ ಪ್ರಿಯವಾದ ಬಣ್ಣ ಅಂತ ಬಂದಾಗ ಚಂದ್ರಘಂಟ ಅಮ್ಮನವ್ರಿಗೆ ಕೆಂಪು ಬಣ್ಣ ಪ್ರಿಯವಾದದ್ದು. ಹಾಗಾಗಿ ಕೆಂಪು ಬಣ್ಣದಿಂದ ನೀವು ಅಲಂಕಾರ ಮಾಡ್ಬೋದು. ನೀವು ಸಹ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಇನ್ನು ಪ್ರಸಾದ ಅಂತ ಬಂದಾಗ, ಹಾಲಿನಿಂದ ಮಾಡಿರುವಂಥ ಯಾವುದೇ ಒಂದು ಪ್ರಸಾದವನ್ನು ಕೂಡ ನೀವು ಮಾಡ್ಬೋದು. ಒಂದು ಪಂಚಾಮೃತ ಮಾಡ್ಬೋದು. ಹೆಂಗಿದ್ರೂ ಅಮ್ಮನವ್ರಿಗೆ ನಾವು ಪಂಚಾಮೃತ ಅಭಿಷೇಕ ಮಾಡ್ತೇವೆ, ಹಾಗಾಗಿ ನಾವು ಪಂಚಾಮೃತ ಸಿದ್ಧತೆ ಮಾಡ್ಕೋಬೋದು. ಹಾಲಿನಿಂದ ಯಾವುದೇ ಒಂದು ಪಾಯಸವನ್ನು ಸಹ ನೀವು ಸಿದ್ಧತೆ ಮಾಡಿ ಇಡ್ಬೋದು. ಇನ್ನು ಹೂವು ಅಂತ ಬಂದಾಗ, ಕಮಲದ ಹೂವು ತುಂಬ ಶ್ರೇಷ್ಠವಾದದ್ದು. ಕಮಲದ ಹೂವು ಸಿಗದೆ ಹೋದ್ರೂ ಪರವಾಗಿಲ್ಲ, ಮಲ್ಲಿಗೆ ಹೂವು ಮತ್ತು ಸೇವಂತಿಗೆ ಹೂವಿಂದನೂ ಕೂಡ ನೀವು ಅಲಂಕಾರ ಮಾಡಬಹುದು. ನೋಡಿ, ಪೂಜೆ ಸಮಯ ಏನಪ್ಪ ಅಂತಂದರೆ, ಆಶ್ವೀಜ ಮಾಸ ಶುಕ್ಲ ಪಕ್ಷ ತೃತೀಯ ತಿಥಿಯು ನಮಗೆ ಪ್ರಾರಂಭವಾಗುವುದು 16ನೇ ತಾರೀಕು ಸೋಮವಾರ ಮಧ್ಯರಾತ್ರಿ 1:14 ಪ್ರಾರಂಭವಾದರೆ ಅದು 17ನೇ ತಾರೀಕು ಮಂಗಳವಾರ ಮಧ್ಯರಾತ್ರಿ 1:27 ಇರ್ತದೆ. ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು 17ನೇ ತಾರೀಕು ಅಕ್ಟೋಬರ್ ನಾವು ಚಂದ್ರಘಂಟ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ. ಇನ್ನು ಸಮಯ ಅಂತ ಬಂದಾಗ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬಾರ್ದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ, ಬೆಳಿಗ್ಗೆ 4:21 5:10 ಸಮಯವಿರುತ್ತದೆ. ಆ ಒಂದು ಸಮಯದಲ್ಲಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೋಬಹುದು. ಆ ಒಂದು ಸಮಯ ತಪ್ಪಿದ್ದಲ್ಲಿ ಮತ್ತೊಂದು ಸಮಯ ಅಂತ ಬಂದಾಗ, ನಮಗೆ ಬೆಳಿಗ್ಗೆ 4:46 ಪ್ರಾರಂಭವಾದರೆ 5:59 ಇದು ಒಂದು ಶುಭ ಸಮಯ. ಈ ಒಂದು ಸಮಯ ತಪ್ಪಿದ್ದಲ್ಲಿ ನಂತರದಲ್ಲಿ ಅಭಿಜೀನ್ ಮುಹೂರ್ತ, ಇದು ನಮಗೆ ಬರುವಂಥದ್ದು ಬೆಳಿಗ್ಗೆ 11:29 to 12:16 ಇರ್ತದೆ. ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ಅಭಿಜೀನ್ ಮುಹೂರ್ತ ನಂತರದಲ್ಲಿ ತಪ್ಪಿದ್ದಲ್ಲಿ ಅಮೃತ ಕಾಲ ಅಂತ ಬರುತ್ತೆ. ಅಮೃತ ಕಾಲ ಬಂದಾಗ ಅದು ಮಧ್ಯಾಹ್ನದ ಸಮಯದಲ್ಲಿ 12:53 to 2:32 ಇರ್ತದೆ ಅಮೃತ ಕಾಲ ಅಂತ ಹೇಳಿ. ನಂತರದ ಸಮಯ ಅಂತ ಬಂದಾಗ, ವಿಜಯ ಮುಹೂರ್ತ, ಇದು ನಮಗೆ ಮಧ್ಯಾಹ್ನ ಆಗೋಗ್ಬಿಟ್ಟಿರುತ್ತೆ, ಆದರೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. 1:30 to 2:37 ಈ ಸಮಯ ಬೇಡ. ಆದಷ್ಟು ನೀವು ಬೆಳಗ್ಗೆ ಸಮಯದಲ್ಲೇ ಪೂಜೆ ಮಾಡಿಕೊಳ್ಳೋದು ತುಂಬ ಸೂಕ್ತವಾದದ್ದು. ನಂತರ ಸಾಯಂಕಾಲ ಸಮಯ ಅಂತ ಬಂದಾಗ, ಗೋಧುಳಿ ಸಮಯ, ಇದು ತುಂಬ ಬಹುಮುಖ್ಯವಾದದ್ದು. ಈ ಸಮಯದಲ್ಲಿ ನೀವು ಒಂದು ವಸ್ತಿಲ ಪೂಜೆ ಮಾಡೋದಾಗಲಿ, ಹಾಗೆಯೇ ಮನೆಯೊಳಗೆ ದೀಪಾಲಂಕಾರ ಮಾಡೋದಾಗಲಿ, ಇವೆಲ್ಲವನ್ನೂ ಈ ಸಮಯದಲ್ಲೇ ಮಾಡ್ಬೋದು. ಯಾವ ಸಮಯ ಅಂತ ಬಂದಾಗ, 5:45 to 6:09 ಗೋಧೂಳಿ ಸಮಯವಿರುತ್ತದೆ. ಆ ಒಂದು ಸಮಯದಲ್ಲಿ ನೀವು ದೀಪಾರಾಧನೆ ಮಾಡಿ ವಸ್ತಿಲ ಪೂಜೆಯನ್ನು ಮಾಡಿಕೊಳ್ಳಬಹುದು. ತುಂಬ ಶುಭ ಸಮಯವಾಗಿರುತ್ತದೆ. ಇಷ್ಟು ನಿಮಗೆ ಶುಭ ಸಮಯಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಇದಲ್ಲದೇ ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬಾರ್ದು ಅನ್ನೋದಾದರೆ, ಯಮಗಂಡ ಕಾಲ ಬೆಳಿಗ್ಗೆ 8:56 to 10:24 ಇರ್ತದೆ. ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬಾರ್ದು. ನಾನು ನಿಮಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 2 ಮುಹೂರ್ತಗಳನ್ನು ತಿಳಿಸ್ಕೊಟ್ಟಿದ್ದೇನೆ, ಅದು ತುಂಬಾ ಒಳ್ಳೆಯದು. ಅದು ಬಿಟ್ಟರೆ ಅಭಿಜೀನ್ ಮುಹೂರ್ತದ ಮಾಡ್ಕೊಳ್ಳಿ. ಈ ಒಂದು ಮುಹೂರ್ತ ಬೇಡ, ಯಮಗಂಡ ಕಾಲ ಒಂದು ಬಿಟ್ಟು ನೀವು ಬೇರೆ ಸಮಯದಲ್ಲಿ ಪೂಜೆ ಮಾಡಿಕೊಳ್ಳುವುದು ತುಂಬ ಸೂಕ್ತವಾದದ್ದು. ಚಂದ್ರಘಂಟ ಅಮ್ಮನವರ ಪೂಜೆ ಮಾಡುವಾಗ ಹೇಳಿಕೊಳ್ಳುವಂಥ ಮಂತ್ರ ಅಂತ ಬಂದಾಗ, ಓಂ ದೇವಿ ಚಂದ್ರಘಂಟಾಯ ನಮಃ, ಓಂ ದೇವಿ ಚಂದ್ರಘಂಟಾಯ ನಮಃ ಅಂತ ಹೇಳಿಕೊಂಡು ನೀವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ.
ಈ ಸಂಪೂರ್ಣವಾಗಿ ಮಂತ್ರವನ್ನು ಹೇಳಿಕೊಂಡರೆ ತುಂಬಾ ಒಳ್ಳೆಯದು. ಕೊನೆಯಲ್ಲಿ ಚಂದ್ರಘಂಟ ಅತಿ ವಿಶ್ರುತ ಅಂತ ಇದೆಯಲ್ಲ, ಅಲ್ಲಿವರೆಗೂ ಹೇಳಿಕೊಂಡರೆ ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ಚಂದ್ರಘಂಟ ಅಮ್ಮನವ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನ ಕೊಟ್ಟಿದ್ದೇನೆ. ನಿಮ್ಮ ಮನಸ್ಸಿಗೆ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.